ನಾನು ಮಾಡ್ತೀನಿ ಆಮೇಲೆ ಮಾಡ್ತೀನಿ. ಮತ್ತೆ ಬಂದು ಅವ್ರ ಮನೆ ಮುಂದೆ ಹಾಕಿದ್ರು ಅಲ್ಲಿಂದ 3.5 ಮೀಟರ್ ಅಲ್ಲ 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 3.5 ಮೀಟರ್ ಏ ಬ್ಯಾಗ್ ಅಲ್ಲಪ್ಪ ಕರೆಕ್ಟ್ ಆಗಿದೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಬೇಕಲ್ವಾ ಇಷ್ಟು ಡಿಸ್ಟೆನ್ಸ್ ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಇದೆ ಲೆಂತ್ ಇದೆ ಇಲ್ಲಿಂದ ಅಲ್ಲಿ ತನಕ ಟೋಟಲ್ 9 ಗಂಟೆ 9 ಗಂಟೆ ಡಿವೈಡ್ ಬೈ ಲೆಂತ್ ಬ್ರೆಡ್ತ್ ಟು ವಿಡ್ತ್ ಇಕ್ವಲ್ ಟು ಏರಿಯಾ ಏರಿಯಾ ಇಕ್ವಲ್ ಟು 9 ಗಂಟೆ ಲೆಂತ್ ಗೊತ್ತು ನಮಗೆ ಕರೆಕ್ಟ್ ಈಗ ಬಾರ್ಡರ್ ಇಂದ ಎಷ್ಟು ಫೀಟ್ ಆದ್ಮೇಲೆ ಕಾಲುವೆ ಬರುತ್ತೆ ಅನ್ನೋದು ಬೇಕಲ್ಲ ಸ್ಪೆಸಿಫಿಕ್ ಎರಡು ಸರ್ವೆ ನಂಬರ್ ಬಾರ್ಡರ್ ಮೇಲೆ ತೋರ್ಸಿದಾಗ ಅದು ಸರ್ವೆ ನಂಬರ್ ಇದರ ಎಡೆ ಎಂಡಿಂದ ನಾನು ಇಲ್ಲಿ ಎರಡು ಸರ್ವೆ ನಂಬರ್ ಬಾರ್ಡರ್ ಅಲ್ಲಿ ತೋರ್ಸಿದಾಗ ಫ್ರೀ ಎಂಡ್ ಯಾವ ಸ್ಟ್ರೇಟ್ ಲೈನ್ ತೋರ್ಸಲ್ಲ ಅದನ್ನ ಯಾಕರ್ ಮರ್ಜ್ ಆಗಿಬಿಡುತ್ತೆ ಲೈನ್ ಜೊತೆ ಅಂತ ಫ್ರೀ ಎಂಡ್ ಡಯಾಗ್ರಾಮ್ ಫೇಲ್ ಹಂಗೇ ತೋರ್ಸುತ್ತೆ ಕಾಲುವೆ ಬರುತ್ತೆ ಸೋ ಅಲ್ಲಿಂದ 3.5 ಚಿಂತಾಮಣಿ ನಗರದಲ್ಲಿ ಮಾಳಾಪ್ತಿ ಪ್ರದೇಶದಲ್ಲಿ ಸರ್ವೆ ನಂಬರ್ 67 ನಾವು ಮನೆ ಕಟ್ತಾ ಇದ್ವಿ ಯಾರೋ ರಾಜಕೀಯ ದ್ವೇಷಕ್ಕಾಗಿ ವಿನಾಕಾರಣ ನಾವು ಖರಾಬಲ್ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿ ಡಿಸಿ ಕೋರ್ಟ್ ಅಲ್ಲಿ ಒಂದು ಅಪೀಲ್ ಹಾಕಿದ್ರು ಅದರ ಪ್ರಕಾರ ಡಿಸಿ ಅವರು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ರು ಅವರ ಆದೇಶಕ್ಕೆ ಗೌರವಿಸಿ ನಾವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಲ್ಲಿಸಿದ್ವಿ ಅವರು ಡಿಡಿಎಲ್ಆರ್ಗೆ ಸರ್ವೆಗೆ ಬರ್ತಿದ್ರು ಇವತ್ತು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ ಸರ್ವೆ ರಿಪೋರ್ಟ್ ಎಲ್ಲ ಆಗಲೇ ನೀವು ಪತ್ರಕರ್ತರ ಮಿತ್ರ ನೋಡಿದ್ದೀರಾ 65 ಸರ್ವೆ ನಂಬರಲ್ಲಿ ಯಾವುದೇ ಖರಾಬಿಲ್ಲ ಅಂತ ಅವರೇ ಕ್ಲಿಯರ್ ಆಗಿ ಹೇಳಿಬಿಟ್ಟು 63ರಲ್ಲಿ ಬರುವ ಖರಾಬಳ್ಳ ಎಲ್ಲಿದೆ ಅಂತ ಕೂಡ ಗುರುತು ಮಾಡಿ ಹೋಗಿದ್ದಾರೆ ಇನ್ನು ಮುಂದಿಂದು ಏನಾಗುತ್ತೆ ಅಂತ ಸರ್ಕಾರಿ ಖರಾಬು ಯಾರು ವಶಪಡಿಸ್ಕೊಳ್ಳೋ ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಅವ್ರು ಯಾರಿದ್ದಾರೋ ಅವರು ಅದ್ರ ಮೇಲೆ ಏನಿದೆಯೋ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ನಮ್ಮದಂತೂ ಏನು ತೊಂದರೆ ಆಗಿಲ್ಲ ಇದು 60 ಸರ್ವೆ ನಂಬರ್ 65 ನಿಮ್ಮದು ಬರುತ್ತಾ ಹೌದು ಸರ್ವೆ ನಂಬರ್ 65 ರಲ್ಲೇ ನಾವು ಲೇಔಟ್ ಮಾಡಿರೋದು 65 ರಲ್ಲೇ ಪ್ಲಾನ್ ಆಗಿರೋದು 65 ರಲ್ಲೇ ಅಧಿಕೃತ ಇಆರ್ಸಿನು ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳು ಸರಿ ಇದೆ 37 ವರ್ಷ ಆಗಿದೆ ಎಲ್ಲೇಷನ್ ಆಗಿಬಿಟ್ಟು 65 ಸರ್ವೆ ನಂಬರ್ ಎಲ್ಲೇಷನ್ ಆಗಿ 37 ವರ್ಷ ಆಗಿದೆ ನಾವು ಈ ಸೈಟ್ನ ತಗೊಂಡು 4 ವರ್ಷ ಆಗಿದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ ಯಾವತ್ತೂ ಏನು ತೊಂದರೆ ಬರಲಿಲ್ಲ ನಾವು ಈಗ ಮಾಜಿ ಶಾಸಕರ ಬಣದಲ್ಲಿ ನಗರಸಭಾ ಸದಸ್ಯರಾಗಿದ್ದೀವಿ ಅಂತ ಉದ್ದೇಶಪೂರ್ವಕವಾಗಿ ನಮಗೆ ಏನಾದರೂ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾರೆ ಇಲ್ಲಿ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗಿ ಬರ್ತದೆ ಸತ್ಯಕ್ಕೆ ಯಾವತ್ತು ಜಯ ಇದೆ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀವಿ ರಿಪೋರ್ಟ್ ಕೊಡಿ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ಎಲ್ ನೇಷನ್ ಲ್ಯಾಂಡಿಗೆ ನಾವು ರಿಪೋರ್ಟ್ ಕೊಡೋಕೆ ಬರೋದಿಲ್ಲ ಅಂತ ಹೇಳಿದ್ರು ಮತ್ತು ಏನು ಮಾಡಿದ್ದಾರೆ ಇವರು ಡಿ ಸಿ ಕೋರ್ಟಲ್ಲಿ ಕೇಸ್ ಹಾಕಿದ್ಮೇಲೆ ಇಲ್ಲಿ ಮಾಡಿರೋ ಎ ಡಿ ಎಲ್ ಆರ್ ಸರ್ವೆ ಮಾಡಿರೋ ಸರಿ ಇಲ್ಲ ಅಂತ ಡಿ ಡಿ ಎಲ್ ಆರ್ ಮಾಡಬೇಕು ಅಂತ ಆದೇಶ ಮಾಡಿದ್ರು
ಡಿ ಸಿ ಅವರು ಅದ್ರ ಮುಖಾಂತರ ಬಂದು ಈ ಸರ್ವೆ ಮೊನ್ನೆ ಮಾಡಿದ್ರು, 24ನೇ ತಾರೀಕು ಬಂದು ಸರ್ವೆ ಮಾಡಿದ್ರು, ಅದು ಮೆಜರ್ಮೆಂಟ್ ಸರಿಯಾಗಿ ಬರಲಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬಂತು. ಯಾಕೆಂದರೆ ಕಟ್ಟಡಗಳೆಲ್ಲ ಆಗಿಬಿಟ್ಟಿದೆ, 40 ವರ್ಷದಿಂದ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಸರ್ವೆ ಮಾಡೋದಕ್ಕೆ ಇದು ರೆವೆನ್ಯೂ ಲ್ಯಾಂಡು ಅಲ್ಲ, ಅವರು ಹೇಳ್ತಾರೆ ಎಲಿನೇಷನ್ ಲ್ಯಾಂಡ್ ಸರ್ವೆ ಮಾಡೋಕ್ಕೆ ಬರಲ್ಲ ಅಂತ. ಆದರೂ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಾವು ಮಾಡಲೇಬೇಕು ಸರ್ ಅಂತೇಳಿ ದಯವಿಟ್ಟು ಕೋಆಪ್ರೇಟ್ ಮಾಡಬೇಕಂತ ನಮಗೂ ಎಲ್ಲ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಪ್ರಕಾರ ನಾವು ಎಲ್ಲ ಕೋಆಪ್ರೇಟ್ ಮಾಡಿದ್ದೀವಿ. ಈಗ 37 ವರ್ಷದಿಂದ ಎಲಿನೇಷನ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ಈಗ ರೆವೆನ್ಯೂ ಲ್ಯಾಂಡಲ್ಲಿ ಎಲ್ಲಿಂದ ಬರುತ್ತೆ? ಅವತ್ತು ಸರ್ವೆ ಹೋಗಲಿಲ್ಲ ಅಂತೇಳಿ ಇವತ್ತು ETS ಮಿಷಿನ್ ಅಂದರೆ ಮಿಷಿನ್ ಮುಖಾಂತರ ಇವತ್ತು ಸರಿಯಾಗಿ ಸರ್ವೆ ಮಾಡಿ ಗುರುತಿಸಿ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಏನು ತಗೊಳ್ತಾರೆ ಅಂತ ಕಾದು ನೋಡಿದೆ. ಎಷ್ಟು ಎಕರೆ ಕೊಟ್ಟಿದ್ದಾರೆ ಸರ್? ಇದು 1 ಎಕರೆ 39 ಗುಂಟೆ ನಮ್ದು ಕರೆಕ್ಟ್ ಆಗಿದೆ, ಅದು ಕ್ಲಿಯರ್ ಮಾಡಿದ್ದಾರೆ. ಖರಾಬ್ ಎಷ್ಟಿದೆ ಅನ್ನೋದು ಅವರೇ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ 63ರಲ್ಲಿ 15 ಗುಂಟೆ ಖರಾಬ್ ಇದೆ, ಅದರಲ್ಲೇನೋ 2 ಗುಂಟೆ ಬಂಡೆ ಖರಾಬ್, 4 ಗುಂಟೆ ರಸ್ತೆಗಾಗಿ ಅಂತ, 9 ಗುಂಟೆ ಕಾಲುವೆಗಾಗಿ ರಿಸರ್ವ್ ಮಾಡಿದ್ದೀವಿ ಅಂತ 63 ಸರ್ವೆ ನಂಬರ್ ಅವರು ಹೇಳಿದ್ದಾರೆ ಅವರ ಟಿಪ್ಪಣಿ ಕಾಪಿ ಸರ್ಕಾರಿ ದಾಖಲೆಗಳ ಪ್ರಕಾರ. ಮುಂದೆ ಏನು ಕ್ರಮ ತಗೊಳ್ತಾರೆ ಅಂತ DC ಅವರು ಕಾದು ನೋಡಬೇಕು.